ನಾವು ಮೊದಲನೇ ಕ್ವಶನ್ ಬಂದ್ಬಿಟ್ಟು ರಾಘವ್ ಅಂತ ಅವ್ರು ಏನು ಕೇಳ್ತಾರೆ ಅಂದರೆ 10 ನಿಮಿಷ ಚಾರ್ಜ್ ಮಾಡೋದು, ಮತ್ತೆ ತೆಗೆದು ಮೊಬೈಲ್ನ ಬಳಸೋದು, ಮತ್ತೆ ಚಾರ್ಜ್ ಮಾಡೋದ್ರಿಂದ ಏನಾದರೂ ಮೊಬೈಲ್ಗೆ ಎಫೆಕ್ಟ್ ಆಗುತ್ತಂತ ಕೇಳ್ತಾ ಇದ್ದಾರೆ. ಅಂದರೆ 10 ನಿಮಿಷ ಚಾರ್ಜ್ ಮಾಡೋದು, ಮತ್ತೆ ಮೊಬೈಲ್ ತೆಗೆಯೋದು ಚಾರ್ಜಿಂದ, ಮತ್ತೆ ಯಾವಾಗಲಾದರೂ ಬೇಕಾದ ಮತ್ತೆ ಚಾರ್ಜ್ ಆಗೋದು, ಆ ರೀತಿ ಹಾಕಿದರೆ ಮೊಬೈಲ್ಗೆ ಎಫೆಕ್ಟ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ, ಈಗ ಬರ್ತಿರುವಂಥ ಮೊಬೈಲ್ಗಳಲ್ಲಿ ಅದಕ್ಕೆ ಏನು ಪ್ರಾಬ್ಲಮ್ ಆಗಲ್ಲ, ಬ್ಯಾಟ್ರಿಗೆ ಏನು ಪ್ರಾಬ್ಲಮ್ ಆಗಲ್ಲ. ನೀವು ಯಾವಾಗ ಬೇಕಾದ್ರೂ ತೆಗೆದ್ಬಿಟ್ಟು ಯಾವಾಗ ಬೇಕಾದರೂ ಹಾಕ್ಬೋದು. ನೀವು ಯಾವ ರೀತಿ ಬ್ಯಾಟ್ರಿನ ಚಾರ್ಜ್ ಮಾಡಿದ್ರೆ ಒಳ್ಳೆಯದು, ಎಷ್ಟು ಬ್ಯಾಟ್ರಿ ಚಾರ್ಜ್ ಮಾಡಿದ್ರೆ ಒಳ್ಳೆಯದು, ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೀನಿ, ನೀವು ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಅದನ್ನು ಆ ಥರ ಮಾಡಿ ನಿಮಗೆ ಬ್ಯಾಟ್ರಿ ಬ್ಯಾಕಪ್ಪು ಕೂಡ ತುಂಬ ಚೆನ್ನಾಗಿ ಬರುತ್ತೆ, ನಿಮಗೆ ಅದು ಗೊತ್ತಾಗಿದೆ ಅಂದ್ಕೋತೀನಿ ಅದ್ರ ಬಗ್ಗೆ. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ವೀರೇಶ್ವರ್ ಏನು ಕೇಳಿದಂದರೆ ಮೊಬೈಲ್ GPS ಸರಿಯಾದ ಲೊಕೇಶನ್ನ ತೋರಿಸ್ತಾ ಇಲ್ಲ. ನಾನು ಬೆಂಗಳೂರಲ್ಲಿ ಇದ್ದರೆ ಬೇರೆ ಯಾವುದು ಬೇರೆ ಲೊಕೇಶನ್ನ, ನಾನು ಒಂದು ATM ಹತ್ರ ಇದ್ದೀನಿ ಅಂದರೆ ಬೇರೆ ಯಾವುದೋ ಹೋಟೆಲ್ದು ಲೊಕೇಶನ್ ತೋರಿಸುತ್ತೆ, ಏನು ಪ್ರಾಬ್ಲಮ್ ಆಗಿದೆ ಅಂತ ಉತ್ತರ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಏನು ಪ್ರಾಬ್ಲಮ್ ಇಲ್ಲ, ಅದು ಏನು ಅಂದರೆ ನಿಮ್ಮ ಮೊಬೈಲ್ ನಿಮ್ಮ ಲೊಕೇಶನ್ನ ತೊಗೊಳೋದಕ್ಕೆ ತುಂಬ ಟೈಮ್ ತೊಗೊಳಿದೆ ಅನಿಸುತ್ತೆ. ಏನು ಮಾಡುತ್ತೆ ನೀವು GPS ಆನ್ ಆಗಿಲ್ಲ ಅಂತಂದರೆ ನಿಮ್ಮ ಮೊಬೈಲ್ ನೆಟ್ವರ್ಕು ಅಥವಾ ವೈಫೈನ ತೊಗೊಂಬಿಟ್ಟು ಫಸ್ಟು ಅದನ್ನು ನಿಮ್ಮ ಲೊಕೇಶನ್ನ ತೊಗೊಳುತ್ತೆ, ಅದು ಎಕ್ಸಾಕ್ಟ್ ಲೊಕೇಶನ್ ತೋರಿಸಲ್ಲ GPS. ಏನಾದರೂ ನಿಮ್ಮ ವೈಫೈ ಅಥವಾ ಮೊಬೈಲ್ ನೆಟ್ವರ್ಕಿಂದ ಅದು ತೋರಿಸಿದೆ ಅಂತ ಅಂದರೆ, ನಿಮ್ಮ GPS ಏನಾದರೂ ಆನ್ ಆಗಿದೆ ಮತ್ತು ಕರೆಕ್ಟಾಗಿ GPS ಲೊಕೇಶನ್ನ ತೊಗೊಂಡಿದೆ ಅಂದರೆ ನಿಮ್ಮ ಕರೆಕ್ಟ್ ಎಕ್ಸಾಕ್ಟ್ ಲೊಕೇಶನ್ ತೋರಿಸುತ್ತೆ. ನೀವೇನಾದ್ರು ಬೇರೆ ಲೊಕೇಶನ್ ತೋರಿಸಿದ್ರೆ ನಿಮ್ಮ ಮೊಬೈಲು GPSನ ನಿಮ್ಮ ಲೊಕೇಶನ್ ತೊಗೊಳೋದಕ್ಕೆ ತುಂಬ ಟೈಮ್ ತೊಗೊಂಡಿದೆ, ನಿಮ್ಮ ಮೊಬೈಲ್ ಪ್ರಾಬ್ಲಮ್ ಇರುತ್ತೆ ಅಥವಾ ಸಾಫ್ಟ್ವೇರ್ ಪ್ರಾಬ್ಲಮ್ ಇರುತ್ತೆ, ಅದರಿಂದ ಈ ರೀತಿ ಪ್ರಾಬ್ಲಮ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಸಂತೋಷ್ ಅವರು, ಇವ್ರು ಏನು ಕೇಳ್ತಾರೆ ಅಂದರೆ ಅಣ್ಣ ನನ್ನ ಮೊಬೈಲ್ ಹತ್ರ ನಾನು ವರ್ಕ್ ಮಾಡ್ತಾ ಇರುವಾಗ ಒಂದೊಂದ್ಸಲ ಸ್ವಿಚ್ ಆಫ್ ಆಗಿಬಿಡುತ್ತೆ, ಬ್ಲ್ಯಾಕ್ ಸ್ಕ್ರೀನ್ ಬಂದ್ಬಿಡುತ್ತೆ, ಆಫ್ ಆಗಿ ನಂತರ ಲಾಕ್ ಆಗಿ ಮತ್ತೆ ಓಪನ್ ಮಾಡಬೇಕು ಆಗ್ಬರುತ್ತೆ, ಇದಕ್ಕೆ ಏನು ರೀಸನ್ ಅಂತ ಕೇಳ್ತಾ ಇದ್ದಾರೆ. ಏನು ರೀಸನ್ ಅಂದರೆ ನಿಮ್ಮ ಮೊಬೈಲಲ್ಲಿ ಇಂಟರ್ನಲ್ ಮೆಮೊರಿ ಫುಲ್ ಕಮ್ಮಿ ಇರುತ್ತೆ, ಇಂಟರ್ನಲ್ ಮೆಮೊರಿ ಫುಲ್ ಫಿಲ್ ಆಗಿಬಿಟ್ಟಿರುತ್ತೆ, ಅದು ಒಂದು ಕಾರಣ ಆಗ್ಬೋದು. ಮತ್ತು ನಿಮ್ಮ ಮೊಬೈಲ್ ಫುಲ್ಲು ಹೀಟ್ ಆಗಿದ್ರೂ ಒಂದು ರೀತಿ ಹೀಟ್ ಆಗಿಬಿಟ್ಟು ನೀವೆಲ್ಲ ತುಂಬ ಆ್ಯಪ್ಸನ್ನು ರನ್ ಮಾಡ್ತಾಯಿದ್ದೀರ ಒಟ್ಟಿಗೆ, ಅಥವಾ ಅದಕ್ಕೆ ರ್ಯಾಮ್ ಸಾಕಾಗ್ತಿಲ್ಲ ಅಂತ ಅನ್ನೋ ಟೈಮಲ್ಲಿ ಈ ರೀತಿ ಬ್ಲ್ಯಾಕ್ ಅಂದರೆ ಸ್ಕ್ರೀನ್ ಆಗ್ಬಿಟ್ಟು ಹ್ಯಾಂಗ್ ಆಗುವಂಥ ಒಂದು ಸಿಚುಯೇಷನ್ ಇರುತ್ತೆ. ಆ ರೀತಿ ಆದಾಗ ನಿಮಗೆ ಈ ಒಂದು ತೊಂದರೆ ಆಗ್ಬೋದು, ಅಂದರೆ ಸ್ಕ್ರೀನ್ ಆಫ್ ಆಗೋ ಥರ. ಮತ್ತು ಇನ್ನೊಬ್ರು ಏನು ಕೇಳ್ತಾರೆ, ವೀರೇಶ್ ಹರಿಮತ್ ಅವ್ರು ಏನು ಕೇಳ್ತಾರೆ ಅಂದರೆ ಹಿರೇಮಠ್ ಓಕೆ ಏನು ಕೇಳ್ತಾರೆ ಅಂದರೆ ವಾಟರ್ ಪ್ರೂಫ್ ಮೊಬೈಲ್ನ ಹೆಸರುಗಳ ಬಗ್ಗೆ ತಿಳಿಸಿ ಅಂತ ಕೇಳ್ತಾರೆ. ವಾಟರ್ ಪ್ರೂಫ್ ಮೊಬೈಲ್ಗಳು ತುಂಬ ಇದೆ, ಸೋನಿಲಿ ತುಂಬ ಮೊಬೈಲ್ಗಳು ಬರುತ್ತೆ, ಆಲ್ಮೋಸ್ಟ್ ಎಲ್ಲ ಮೊಬೈಲ್ನವರು ವಾಟರ್ ಪ್ರೂಫ್ ಮಾಡ್ತಾರೆ. ಅದು ಬಿಟ್ಟರೆ ಸ್ಯಾಮ್ಸಂಗ್ ಒಂದೊಂದು ಮೊಬೈಲ್ ಇದೆ, ಎಲ್ಲ ಮೊಬೈಲೂ ಇಲ್ಲ, ನೀವು ಅದನ್ನು ಅದಕ್ಕೆ ಬೇಕಾದ್ರೆ ಸಪ್ರೇಟ್ ವೀಡಿಯೋ ಮಾಡ್ತೀನಿ ಯಾವ ಮೊಬೈಲ್ ಇದೆ ಅಂತ. ಮತ್ತು ಇನ್ನೊಂದು ಕೇಳಿದ್ರೆ ಏನಂದರೆ 360 ಡಿಗ್ರಿ ಫೋಟೋಸ್ ತೆಗೆಯುವ ಫೋನ್ಗಳು ಯಾವುವು. 360 ಡಿಗ್ರಿ ಫೋಟೋಸ್ನ ತೆಗೆಯೋದಕ್ಕೆ ಫೋನ್ ಅಂತ ಬರಲ್ಲ, ಏನಂದರೆ ಆ ಮೊಬೈಲಲ್ಲಿ ಜೈರೋಸ್ಕೋಪ್ ಸೆನ್ಸರ್ ಅಂತ ಬರುತ್ತೆ. ನೀವು ಮೊಬೈಲ್ ತೊಗೊಬೇಕಾದ್ರೆ ನೋಡ್ಬಿಟ್ಟು ತೊಗೊಬೇಕಾದ್ರೆ ಜೈರೋಸ್ಕೋಪ್ ಸೆನ್ಸರ್ ಇದೆ ಅಂದರೆ ನೀವು ಯಾವುದೋ 360 ಡಿಗ್ರಿ ಫೋಟೋ ತೆಗೆಯುವಂಥ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಸಾಕು, ನೀವು ಯಾವುದೇ ಒಂದು ಮೊಬೈಲಲ್ಲಿ ಆ ಜೈರೋಸ್ಕೋಪ್ ಸೆನ್ಸರ್ ಇರೋ ಮೊಬೈಲಲ್ಲಿ ನೀವು ಆ ಒಂದು ಫೋಟೋನ ತೆಗಿಬೋದು. ಮತ್ತು ಚರಣ್ ಅವ್ರೇನು ಕೇಳ್ತಾರೆ ಅಂದರೆ ಸರ್ ಒಂದು ವೀಡಿಯೋ ನೋಡಿದೆ, ಅದರಲ್ಲಿ ಬ್ಯಾಕ್ಗ್ರೌಂಡ್ ಆ್ಯಪ್ಸನ್ನು ಕ್ಲೋಸ್ ಮಾಡಿದ್ರೆ ಮೊಬೈಲ್ ಸ್ಲೋ ಆಗುತ್ತೆ ಅಂತ ಇತ್ತು, ಅದು ನಿಜನಾ? ಹೌದು, ಅದು ಒಂದು ರೀತಿ ನಿಜ. ಏನಕ್ಕೆ ಅಂದರೆ ನೀವು ಬ್ಯಾಕ್ಗ್ರೌಂಡನ್ನು ಈಗ ಒಂದು ವಾಟ್ಸಪ್ ಫೇಸ್ಬುಕ್ ಎಲ್ಲ ಓಪನ್ ಮಾಡ್ಕೊಂಡಿರ್ತೀರ ಅಂದ್ಕೊಳ್ಳಿ, ನೀವೇನಾದರೂ ಕ್ಲಿಯರ್ ಮಾಡಿದ್ರೆ ಆ ಒಂದು ಅಪ್ಲಿಕೇಶನು ಮೊದಲಿಂದ ಸ್ಟಾರ್ಟಿಂಗಿಂದ ರನ್ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಅದಕ್ಕೆ ನಿಮ್ಮ ಮೊಬೈಲ್ ಸ್ಲೋ ಆಗಿದೆ ಅಂತ ಒಂದು ಫೀಲ್ ಆಗುತ್ತೆ, ನಿಮಗೆ ಸ್ಲೋ ಆಗಿದೆ ಅಂತ ಅನಿಸುತ್ತೆ. ಅದರಿಂದ ಬ್ಯಾಕ್ಗ್ರೌಂಡ್ ಅಪ್ಲಿಕೇಶನ್ನ ಕ್ಲಿಯರ್ ಮಾಡಿಬಿಡಿ. ಏನಕ್ಕೆ ಅಂದರೆ ನಿಮ್ಮ ಮೊಬೈಲ್ ಏನಾದರೂ ತುಂಬ ನೀವು ರ್ಯಾಮ್ 2-3 GB ಇದೆ ಅಂದರೆ ಅದನ್ನು ಕ್ಲಿಯರ್ ಮಾಡೋ ಅವಶ್ಯಕತೆ ಇಲ್ಲ, ಮಾಡಿಬಿಡಿ. ನೀವು ಕ್ಲಿಯರ್ ಮಾಡಿದ್ರೆ ಸುಮ್ಮನೆ ಇನ್ನೂ ಸ್ಲೋ ಆಗುತ್ತೆ. ನೀವೇನಾದರೂ ಕಮ್ಮಿ ರ್ಯಾಮ್ ಕಮ್ಮಿ ಇದೆ, ನಿಮ್ಮ ಮೊಬೈಲಲ್ಲಿ 1 GB ಅಂತ ಕೆಳಗೆ ಇದೆ ಅಂದರೆ ನೀವು ಕ್ಲಿಯರ್ ಮಾಡಬೇಕಾಗುತ್ತೆ. ಏನಕ್ಕೆ ಅಂದರೆ ನೀವು ಕ್ಲಿಯರ್ ಇಲ್ಲ ಅಂದರೆ ಇನ್ನೂ ಫುಲ್ ಹ್ಯಾಂಗ್ ಆಗಿಬಿಡುತ್ತೆ ನಿಮಗೆ. ಅದಕ್ಕೆ ಎಷ್ಟು ಕೆಪಾಸಿಟರ್ ಅದಕ್ಕಿಂತ ನೀವು ರ್ಯಾಮ್ ಜಾಸ್ತಿ ಯೂಸ್ ಮಾಡ್ತಿರ್ತೀರ, ಮತ್ತು ಪ್ರೊಸೆಸಿಂಗ್ ಪವರ್ ತುಂಬ ಜಾಸ್ತಿ ಬೇಕಾಗುತ್ತೆ. ಅದರಿಂದ ನೀವು ರ್ಯಾಮ್ ಜಾಸ್ತಿ ಇದೆ ಅಂತಂದರೆ ಕ್ಲಿಯರ್ ಮಾಡೋದಕ್ಕೆ ಹೋಗ್ಬಿಡಿ, ನಿಮ್ಮ ಮೊಬೈಲ್ ಫಾಸ್ಟಾಗಿ ರನ್ ಆಗುತ್ತೆ ಕ್ಲಿಯರ್ ಮಾಡಲಿಲ್ಲ ಅಂದರೆ. ನೆಕ್ಸ್ಟು ಕಾವ್ಯ ಅವ್ರೇನು ಕೇಳ್ತಾರೆ ಅಂದರೆ ರ್ಯಾಮ್ ಇನ್ಕ್ರೀಸ್ ಮಾಡಿದ್ರೆ ಮೊಬೈಲ್ ಪ್ರಾಬ್ಲಮ್ ಆಗುತ್ತಾ ಅಂತ ಕೇಳ್ತಾ ಇದ್ದಾರೆ. ರ್ಯಾಮ್ ಇನ್ಕ್ರೀಸ್ ಮಾಡೋದಕ್ಕೆ ಆಗೋಲ್ಲ, ಅದು ಒಂದು ಇದ್ದರೆ ರ್ಯಾಮ್ ಇನ್ಕ್ರೀಸ್ ಮಾಡಿದ್ರೆ ಆಪತ್ತು ಅಂತ ಏನಿಲ್ಲ, ಇನ್ಕ್ರೀಸ್ ಮಾಡೋಕ್ಕೆ ಆಗೋಲ್ಲ ಅಂದಮೇಲೆ ಯಾವುದೇ ರೀತಿ ಅಂತ ಒಂದು ತೊಂದರೆ ಇಲ್ಲ. ಇನ್ನೊಂದು ಏನಿದೆ ಅಂದರೆ ಇನ್ಕ್ರೀಸ್ ಮಾಡೋದಕ್ಕೆ Link2ST ಅಂತ ಒಂದು ಅಪ್ಲಿಕೇಶನ್ ಇದೆ, ಇನ್ಕ್ರೀಸ್ ಅಂತ ಅಲ್ಲ, ಅದು EXT2 ಅಂತ ಒಂದು ಫಾರ್ಮೆಟ್ ಏನೋ ಇದೆ, ಅದು ಪ್ರೊಸೀಜರ್ ಇದೆ. ನಿಮ್ಮ ಮೊಬೈಲ್ ಏನಾದರೂ ರೂಟ್ ಆಗಿದ್ರೆ ಇದನ್ನು ನೀವು ಮಾಡ್ಬೋದು, ಬಟ್ ಅದರಿಂದ ಅಂಥ ಒಂದು ದೊಡ್ಡ ಮಟ್ಟಿಗೆ ಏನು ಹೆಲ್ಪ್ ಆಗೋಲ್ಲ, ಬಟ್ ಇನ್ಕ್ರೀಸ್ ಮಾಡ್ಬೋದು. ಅದಕ್ಕೆ ತುಂಬ ಪ್ರೊಸೀಜರ್ ಇದೆ, ನಾನು ಹೇಳ್ತಾ ಕೂತ್ಕೊಂಡ್ರೆ ಒಂಥರ ನಿಮ್ಗೊಂಥರ ಏನೋ ರಾಕೆಟ್ ಸೈನ್ಸ್ ಹೇಳ್ದಂಗೆ ಆಗ್ಬಿಡುತ್ತೆ, ಅರ್ಥನೇ ಆಗಲ್ಲ. ಆ ರೀತಿ ಇರುತ್ತೆ, ಮಾಡ್ಬೋದು ಬಟ್ ಅಂಥ ಹೆಲ್ಪ್ ಏನಾಗಲ್ಲ ನಿಮಗೆ. ಅದ್ರ ಬಗ್ಗೆ ನಾನು ತಿಳಿಸ್ಕೊಡೋದು ಸುಮ್ಮನೆ ವೇಸ್ಟ್ ಅಂದ್ಕೋತೀನಿ. ನೆಕ್ಸ್ಟು ವಿನಯ್ ಅವ್ರು ಏನು ಕೇಳ್ತಾರೆ ಅಂದರೆ ಭೀಮ್ ಆ್ಯಪ್ನಲ್ಲಿ ಬ್ಯಾಂಕ್ ಟು ಬ್ಯಾಂಕ್ ಅಕೌಂಟಿಗೆ ಮನಿನ ಟ್ರಾನ್ಸ್ಫರ್ ಆಗುತ್ತಾ? ಹೌದು, ಖಂಡಿತ ಆಗುತ್ತೆ. ನೀವು ಒಂದು ಅಕೌಂಟಿಂದ ಇನ್ನೊಂದು ಅಕೌಂಟಿಗೆ ಆರಾಮಾಗಿ ಮಾಡ್ಬೋದು. ಭೀಮ್ ಆ್ಯಪಲ್ಲಿ ಮಾಡಿದ್ರೆ ನಿಮಗೆ ಆ ಸಡನ್ನಾಗಿ ಆ ಸೆಕೆಂಡ್ ನೀವು ಇಲ್ಲಿ ಕಳಿಸಿದ ತಕ್ಷಣ ಅಲ್ಲಿಗೆ ಇನ್ಯಾವ ರೀತಿ ರೀಚಾರ್ಜ್ ಮಾಡ್ತಿರೋ ಮೊಬೈಲ್ನ ಆ ರೀತಿ ಸಡನ್ನಾಗಿ ನಿಮ್ಮ ಅಕೌಂಟಿಗೆ ಡಿಸ್ಪ್ಲೇ ಆಗಿಬಿಡುತ್ತೆ.
ಪಟ್ಟನ್ನ ಟ್ರಾನ್ಸ್ಫರ್ ಆಗಿಬಿಡುತ್ತೆ ನೀವು ಪೇ ಟಿ ಎಮ್ಮಲ್ಲಿ ಮಾಡೋ ಥರ. ಅದು ಭೀಮ್ ಆ್ಯಪಿಂದು ಒಂದು ಅಡ್ವಾಂಟೇಜು. ಆಮೇಲೆ ಭೀಮ್ ಆ್ಯಪ್ ವಾಲೆಟ್ ಇಂದ ಸೆಂಡ್ ಆಗುತ್ತೆ. ಹೌದು, ವಾಲೆಟಿಂದ ಬೇಕಾದರೂ ವಾಲೆಟ್, ಆ್ಯಕ್ಚುಲಿ ಭೀಮ್ ಆ್ಯಪಲ್ಲಿ ವಾಲೆಟ್ ಅಂತ ಇಲ್ಲ, ಇನ್ನೊಂದು ಬರುತ್ತೆ ಪೇ ಟಿ ಎಮ್ ಥರನೇ ಬರುತ್ತೆ. ಈ ರೀತಿ ಪೇ ಟಿ ಎಮ್ಮಿಂದನೂ ಬೇಕಾದ್ರೆ ಟ್ರಾನ್ಸ್ಫರ್ ಮಾಡ್ಬೋದು. ಆ ರೀತಿ ವಾಲೆಟ್ ಇದ್ದರೆ ವಾಲೆಟಲ್ಲೂ ಮಾಡ್ಬೋದು, ಬಟ್ ಭೀಮ್ ಆ್ಯಪಲ್ಲಿ ವಾಲೆಟ್ ಇಲ್ಲ. ಚಾರ್ಜ್ ಏನಾದರೂ ಕಟ್ಟಾಗುತ್ತಾ ಭೀಮ್ ಆ್ಯಪಲ್ಲಿ ಇಲ್ಲ, ಯಾವುದೇ ರೀತಿಯ ಅಂತ ಒಂದು ಚಾರ್ಜ್ ಅದರಲ್ಲಿ ಕಟ್ಟಾಗಲ್ಲ ನಿಮಗೆ. ನೀವು ಎಷ್ಟು ಸೆಂಡ್ ಮಾಡೋಕ್ಕೆ ಇಡ್ತೀರಾ ಅಷ್ಟು ಸೆಂಡ್ ಆಗುತ್ತೆ. ಮೂರು ಕ್ವಶನ್ ಕೇಳಿದರೆ ಅವರು ಮೂರಕ್ಕೂ ಆನ್ಸರ್ ಮಾಡಿದ್ದೀನಿ. ನೆಕ್ಸ್ಟು ಅಮೃತ ಅವ್ರು ಏನು ಕೇಳ್ತಾರೆ ಅಂದರೆ, ಕೆನ್ ಐ ನೋ ದ ಡೀಟೇಲ್ಸ್ ಇನ್ಫಾರ್ಮೇಷನ್, ನಮ್ಮ ಡೀಟೇಲ್ಡ್ ಇನ್ಫಾರ್ಮೇಷನ್ ಅಬೌಟ್ ಐಯರ್ ಬ್ಲಾಸ್ಟರ್? ಐಯರ್ ಬ್ಲಾಸ್ಟರ್ ಅಂದರೆ ನಿಮಗೆ ಗೊತ್ತಿರುತ್ತೆ, ಐಯರ್ ಬ್ಲಾಸ್ಟರ್ ಇಲ್ಲಿ ಮೊಬೈಲ್ ಇದೆ, ನೀವು ನೋಡ್ಬೋದು. ಐಯರ್ ಬ್ಲಾಸ್ಟರ್ ಅಂದರೆ ನೀವು ಯಾವುದೇ ಒಂದು ರಿಮೋಟಿಂದ ಕಂಟ್ರೋಲ್ ಮಾಡ್ಬೋದಾದಂಥ ಒಂದು ಮೆಷಿನ್, ಟಿ ವಿ ಆಗಿರ್ಬೋದು, ಎ ಸಿ ಆಗಿರ್ಬೋದು, ಅಥವಾ ಸ್ಪೀಕರ್ಗಳಾಗಿರ್ಬೋದು, ಈ ರಿಮೋಟಿಂದ ನೀವು ಏನೇನು ಕಂಟ್ರೋಲ್ ಮಾಡ್ಬೋದು ಅದನ್ನು ನೀವು ಐಯರ್ ಬ್ಲಾಸ್ಟರ್ ನಿಮ್ಮ ಮೊಬೈಲ್ ಇದೆ ಅಂದರೆ ಅದನ್ನು ಎಲ್ಲ ಯೂನಿವರ್ಸಲ್ ರಿಮೋಟ್ ಕಂಟ್ರೋಲ್ ಅಂತ ಹೇಳ್ಬೋದು. ನೀವು ಎಲ್ಲದನ್ನು ಒಂದರಲ್ಲೇ ಕಂಟ್ರೋಲ್ ಮಾಡ್ಬೋದು. ಹಾಗಾದರೆ ನೀವು ನಿಮ್ಮ ಮೊಬೈಲಲ್ಲಿ ನೀವು ಈಗ ಟಿ ವಿ ರಿಮೋಟ್ ಇದೆ, ಆ ಟಿ ವಿ ರಿಮೋಟನ್ನು ಏನಕ್ಕೆ ಬೇರೆ ಬೇರೆ ನೀವು ಒಂದೇ ಟಿ ವಿ ರಿಮೋಟಲ್ಲಿ ಏನಕ್ಕೆ ನಾ ಎ ಸಿನ ಡಿ ವಿ ಡಿ ಪ್ಲೇಯರ್ನ ಏನಕ್ಕೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂದರೆ, ನಿಮ್ಮ ಟಿ ವಿಯಲ್ಲಿ ಇರುತ್ತಲ್ಲ ಆ ಒಂದು ಚಿಪ್ಸೆಟ್ಟು ಇದಕ್ಕೆ ಪ್ರೋಗ್ರಾಮ್ ಆಗಿರುತ್ತೆ ಐಯರ್ ಬ್ಲಾಸ್ಟರಿಗೆ, ನಿಮ್ಮ ರಿಮೋಟಿಗೆ. ಬಟ್ ನಿಮ್ಮ ಮೊಬೈಲ್ ಆ ಥರ ಅಲ್ಲ, ಎಲ್ಲ ಪ್ರೋಗ್ರಾಮು ಇದರಲ್ಲಿ ಆ್ಯಡ್ ಮಾಡಿಬಿಡ್ತಾರೆ ಸಾಫ್ಟ್ವೇರ್ ಒಳಗೆ. ಆ ಸಾಫ್ಟ್ವೇರಲ್ಲಿ ಆ್ಯಡ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಐಯರ್ ಬ್ಲಾಸ್ಟರ್ ಅದಕ್ಕೂ ಸೇಮೇ ಮುಂದಗಡೆ, ಬಟ್ ಆ ಪ್ರೋಗ್ರಾಮಿಂಗ್ ಮಾತ್ರ ಆ ರಿಮೋಟಲ್ಲಿರುತ್ತೆ. ಆದರೆ ಈ ಮೊಬೈಲ್ಗೆ ಎಲ್ಲ ಪ್ರೋಗ್ರಾಮಿಂಗನ್ನು ಆ್ಯಡ್ ಮಾಡಿರೋದ್ರಿಂದ ನೀವು ಎಲ್ಲ ಯೂನಿವರ್ಸಲ್ಲಾಗಿ ಏನೇನಿದೆ ರಿಮೋಟನ್ನು, ಈಗ ಟಿ ವಿನೂ ಇದರಲ್ಲಿ, ಡಿ ವಿ ಡಿ ಪ್ಲೇಯರ್ನೂ ಇದರಲ್ಲಿ ಕಂಟ್ರೋಲ್ ಮಾಡ್ಬೋದು, ನಿಮ್ಮ ಡಿ ಟಿ ಎಚ್ ಇದು ಬರುತ್ತಲ್ಲ ಸೆಟ್ಅಪ್ ಬಾಕ್ಸ್, ಅದನ್ನು ಇದರಲ್ಲೇ ಕಂಟ್ರೋಲ್ ಮಾಡ್ಬೋದು, ಎ ಸಿ ಎಲ್ಲ ಇದರಲ್ಲೇ ಕಂಟ್ರೋಲ್ ಮಾಡ್ಬೋದು. ಇದು ಐ ಆರ್ ಬ್ಲಾಸ್ಟರ್ ಬಗ್ಗೆ. ಐ ಆರ್ ಬ್ಲಾಸ್ಟರಲ್ಲಿ ತುಂಬ ಒಳ್ಳೆ ಸಾಫ್ಟ್ವೇರ್ ಅಂದರೆ, ಎಮ್ ಐಲಿ ಇರುವಂಥ ಎಮ್ ಐ ರಿಮೋಟ್ ಇದೆಯಲ್ಲ, ತುಂಬ ಒಳ್ಳೆ ಸಾಫ್ಟ್ವೇರ್, ಅದು ಎಲ್ರಿಗೂ ಸಿಗುತ್ತೆ. ಅದನ್ನು ನೀವು ಇನ್ಸ್ಟಾಲ್ ಮಾಡ್ಕೊಂಬಿಟ್ಟು ಯೂಸ್ ಮಾಡ್ಬೋದು. ತುಂಬ ಡಿವೈಸ್ಗಳಿಗೆ ಸಪೋರ್ಟ್ ಕೊಟ್ಟಿದ್ದಾರೆ ಅದರಲ್ಲಿ. ಇದು ಐ ಆರ್ ಬ್ಲಾಸ್ಟರ್ ಬಗ್ಗೆ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಇದ್ರ ಬಗ್ಗೆ ಬೇಕಾದ್ರೆ ನಿಮ್ಗೆ ಇನ್ನೂ ಡೀಟೇಲ್ ಆಗಬೇಕು ಅಂದರೆ ಇದ್ರ ಬಗ್ಗೆ ಸಪ್ರೇಟಾಗಿ ಒಂದು ವೀಡಿಯೋ ಬೇಕಾದರೂ ಮಾಡ್ತೀನಿ. ಎಸ್ ಆರ್ ಕೆ ಟೂರ್ ಅವ್ರು ಏನು ಕೇಳ್ತಾರೆ ಅಂದರೆ, ಬ್ರದರ್ ನನಗೆ ಒಂದು ಪ್ರಾಬ್ಲಮ್ ಆಗಿದೆ, ಪ್ಲೀಸ್ ಹೆಲ್ಪ್ ಮಾಡಿ. ಏನು ಅಂದರೆ, ಆ್ಯಪಲ್ ಮ್ಯಾಕ್ಬುಕ್ ಪ್ರೋನ ಮುಂಬೈಗೆ ಹೋಗಿದ್ದಾಗ ನಾನು ಕಾರ್ನಲ್ಲೇ ಬಿಟ್ಟು ಬಂದೆ. ಆದರೆ ಟ್ರ್ಯಾಕ್ ಮಾಡೋಕ್ಕಾಗುತ್ತಾ ಅದನ್ನು, 78,000 ಅದು ಲ್ಯಾಪ್ಟಾಪ್ಗೆ ಏನು ಮಾಡ್ಬೋದು ಅಂತ ಕೇಳ್ತಾ ಇದ್ದಾರೆ. ಒಂದು ಆ ಒಂದು ಮ್ಯಾಕ್ಬುಕ್ ಪ್ರೋಲಿ ಜಿ ಪಿ ಎಸ್ ಇಲ್ಲ, ಅದರಿಂದ ನಾವು ವಿತೌಟ್ ಜಿ ಪಿ ಎಸ್, ನೀವು ಜಿ ಪಿ ಎಸ್ ಇಲ್ಲ ಅಂದರೆ ನಾವು ಟ್ರ್ಯಾಕ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಅದು ಮೊಬೈಲ್ ಆದರೆ ಏನೋ, ನೀವು ಮೊಬೈಲ್ ನೆಟ್ವರ್ಕ್ ಇರುತ್ತೆ, ಮೊಬೈಲ್ನ ನೀವು ಅದರಲ್ಲಿ ಐ ಎಮ್ ಎ ನಂಬರ್ ಇರುತ್ತೆ, ಅದೆಲ್ಲ ಮಾಡ್ಬೋದು, ಟ್ರ್ಯಾಕ್ ಮಾಡ್ಬೋದು. ಐ ಎಮ್ ಎ ನಂಬರ್ ಏನೋ ಇದೆ ಅನ್ನೋ ಒಂದು ಹೋಪ್ ಇರುತ್ತೆ ಮೊಬೈಲಲ್ಲಿ. ಆದರೆ ಈ ಒಂದು ಲ್ಯಾಪ್ಟಾಪಲ್ಲಿ ಒಂದು ಐ ಎಮ್ ಎ ನಂಬರ್ ಇರೋಲ್ಲ, ಏನೂ ಇರೋಲ್ಲ, ನೀವು ಜಸ್ಟ್ ಒಂದು ಜಿ ಪಿ ಎಸ್ ಇರೋಲ್ಲ. ಅದರಿಂದ ಮರ್ತ್ಕೊಂಬಿಡೋದೇ ಒಳ್ಳೆಯದು. ಆ ರೀತಿ ನಾವು ಏನು ಮಾಡೋದಕ್ಕಾಗಲ್ಲ, 78,000 ಹೊಟ್ಟೆ ಹೊರಿಯುತ್ತೆ ಅಂತ ಹೇಳ್ತಿರೋರು ನಿಜ. ಬಟ್ ಏನು ಮಾಡೋಕ್ಕಾಗಲ್ಲ, ಈ ಒಂದು ಸಿಚುವೇಷನ್ ನಾವು ಕೇರ್ಫುಲ್ ಆಗಿರಬೇಕಷ್ಟೆ, ಇನ್ನೇನು ಮಾಡೋದಕ್ಕಾಗಲ್ಲ. ನೆಕ್ಸ್ಟು ತೇಜಸ್ ಅವ್ರು ಏನು ಕೇಳ್ತಾರೆ ಅಂದರೆ, ಇದು ನಮ್ಮ ಲಾಸ್ಟ್ ಕ್ವೆಶನ್ನು. ತೇಜಸ್ ಅವ್ರು ಏನು ಕೇಳ್ತಾರೆ ಅಂದರೆ, ಬ್ರೋ ಮೈಕ್ರೋಫೋನ್ನ ಎಷ್ಟಕ್ಕೆ ಸಿಗುತ್ತೆ, ಕಮ್ಮಿ ಬೆಲೆ ಅಂದರೆ ಕಮ್ಮಿ ಬೆಲೆಯಲ್ಲಿ ಹೇಳಿ ಅಂತ ಕೇಳ್ತಿದ್ದಾರೆ. ಮತ್ತು ವಾಯ್ಸ್ ಡಬ್ ಮಾಡೋದಕ್ಕೆ, ಶಾರ್ಟ್ ಮೂವಿಗೆ ವಾಯ್ಸ್ ಡಬ್ ಮಾಡೋದಕ್ಕೆ ನಮಗೆ ಮೈಕ್ ಬೇಕು ಅಂತ ಇದ್ದಾರೆ. ನಾನು ನಿಮಗೆ ಪ್ರಿಫರ್ ಮಾಡೋದಂದರೆ, ಮೈಕು ಎಷ್ಟು ಒಳ್ಳೆ ಮೈಕು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಮೈಕನ್ನು ಯಾವ ಡಿವೈಸಲ್ಲಿ ರೆಕಾರ್ಡ್ ಮಾಡ್ತಿದ್ದೀರ ಅನ್ನೋದು ಇಂಪಾರ್ಟೆಂಟು. ನೀವು ಲ್ಯಾಪ್ಟಾಪಲ್ಲೇ, ನೀವು ಒಳ್ಳೆ ಲ್ಯಾಪ್ಟಾಪಲ್ಲಿ ಏನಾದರೂ ನೀವು ವೀಡಿಯೋನ ವಾಯ್ಸನ್ನು ರೆಕಾರ್ಡ್ ಮಾಡ್ತಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನೀವು ಎಂಥ ಚೆನ್ನಾಗಿಲ್ದಿರೋ ಮೈಕ್ರೋಫೋನ್ ಯೂಸ್ ಮಾಡಿದ್ರೂ ಚೆನ್ನಾಗಿ ಬರುತ್ತೆ. ಆದರೆ ನೀವು ಏನಾದರೂ ಜಸ್ಟ್ ಪೋರ್ಟಬಲ್, ನೀವು ನಾನು ನಿಮ್ಮ ಪ್ರಿಫರ್ ಮಾಡೋದಂದರೆ ಝೂಮ್ ಎಚ್ ಒನ್ ಅಂತ ಒಂದು ಮೈಕ್ ಬರುತ್ತೆ, ನಾನು ಇಲ್ಲಿ ಯೂಸ್ ಮಾಡ್ತೀನಿ, ನೀವು ನೋಡ್ಬೋದು. ಇದು ಝೂಮ್ ಎಚ್ ಒನ್ ಅಂತ, ಇದ್ರ ಬಗ್ಗೆ ಬೇಕಾದ್ರೆ ಸಪ್ರೇಟ್ ವೀಡಿಯೋ ಬೇಕಾದ್ರೂ ಮಾಡ್ತೀನಿ. ಇದನ್ನು ಯೂಸ್ ಮಾಡಿ ನಿಮಗೆ ತುಂಬ ಚೆನ್ನಾಗಿದೆ ಮೈಕು, ಪೋರ್ಟಬಲ್ ಮೈಕ್ ಇದು, ಚಾರ್ಜ್ ಮಾಡ್ಕೊಂಡು ಸೆಲ್ ಹಾಕ್ಕೊಂಡು ಬೇಕಾದ್ರೂ ನೀವು ಯೂಸ್ ಮಾಡ್ಬೋದು. ಇದು ನನ್ನ ಪ್ರಕಾರ ಇದಕ್ಕೆ ಕಾಸ್ಟ್ ಬಂದುಬಿಟ್ಟು 6,500 ಆಗುತ್ತೆ, 6,500 ರುಪೀಸ್ ಆಗುತ್ತೆ, 6,500. ವರ್ತಿ ಅನ್ಕೋತೀನಿ, ನಿಮಗೆ ತೊಗೊಂಡ್ರೆ ತುಂಬ ವರ್ತಿ, ಚೆನ್ನಾಗಿದೆ, ಬೇಕಾದ್ರೆ ತೊಗೊಬೋದು ನೀವು ಇದನ್ನು. ಇನ್ನೂ ಕಮ್ಮಿಗೆ ಬೇಕು ಅಂದರೆ ನೀವು ನನ್ನ ಪ್ರಕಾರ ನೀವು ಮಾಮೂಲಿ ಒಂದು 150 ರೂಪಾಯಿಂದ 100 ರೂಪಾಯಿಂದ ಹಿಡಿದ್ಬಿಟ್ಟು 2,000 3,000 10,000 20,000 ನಿಮ್ಮ ಎಷ್ಟು ಮ್ಯಾಕ್ಸಿಮಮ್ ಸಿಗುತ್ತೋ ಅದಕ್ಕೆ ತನಕ ಬರ್ತಾನೆ ಇರುತ್ತೆ. ನೀವು ಲ್ಯಾಪ್ಟಾಪಲ್ಲೇ, ನನ್ನ ಪ್ರಕಾರ ಲ್ಯಾಪ್ಟಾಪ್ಗೆ ಒಂದು ಮಾಮೂಲಿ ರೆಗ್ಯುಲರ್ 150 ರೂಪಾಯಿ 200 ರೂಪಾಯಿ ಮೈಕ್ ತೊಗೊಂಬಿಟ್ಟು ರೆಕಾರ್ಡ್ ಮಾಡ್ಕೊಳ್ಳಿ, ಲ್ಯಾಪ್ಟಾಪಲ್ಲೇ ತುಂಬ ಚೆನ್ನಾಗಿ ಬರುತ್ತೆ ನನ್ನ ಪ್ರಕಾರ, ಟ್ರೈ ಮಾಡಿ ನೋಡಿ. ನಿಮಗೆ ನೀವು ಈ ಕಾಮೆಂಟಲ್ಲಿ ಕೇಳಿದಂಥ ಪ್ರಶ್ನೆಗಳಿಗೆ ಇವತ್ತು ಉತ್ತರ ಸಿಕ್ಕಿದೆ ಅನ್ಕೋತೀನಿ. ನಿಮ್ಗೆ ಇದೇ ರೀತಿ ಬೇರೆ ಬೇರೆ ಏನೇ ಕ್ವಶನ್ ಇದೆ ಕೆಳಗಡೆ ಕಾಮೆಂಟ್ ಅದಲ್ಸಿ ನಾವು ನಿಮಗೆ ಆನ್ಸರ್ ಮಾಡ್ತೀವಿ. ನಿಮಗೇನಾದರೂ ವೀಡಿಯೋ ಇಷ್ಟ ಆಗಿದ್ದರೆ ಕೆಳಗಡೆ ಥಮ್ಸ್ ಅಪ್ ಬಟನ್ ಇದನ್ನು ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ವೀಡಿಯೋನ ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಮ್ಮ ದೇಶದಲ್ಲಿ ಪ್ರತಿ ವರ್ಷ 3ರಲ್ಲಿ ಒಂದು ಭಾಗ ಆಹಾರ ವೇಸ್ಟ್ ಆಗ್ತಾ ಇದೆ. ಈ ಆಹಾರದ ಸಮರ್ಪಕ ಬಳಕೆಯಿಂದ ಜಗತ್ತಿನ ಬಹಳಷ್ಟು ಜನರ ಒಂದು ಹಸಿವನ್ನು ನಿವಾರಿಸ್ಬೋದು. ನಮ್ಮ ದೇಶದಲ್ಲಿ ಎಷ್ಟೋ ಜನರಿಗೆ ಒಂದು ಹೊತ್ತಿನ ಊಟಕ್ಕೂ ಗತಿ ಇಲ್ಲ, ಆ ರೀತಿಯಾದಂಥ ಒಂದು ಪರಿಸ್ಥಿತಿ ಇದೆ.
ಪ್ರತಿದಿನ ಹಸಿವಿನಿಂದ ಜಗತ್ತಿನಲ್ಲಿ 21,000 ಜನ ಸಾವನ್ನಪ್ಪುತ್ತಾರೆ. ನಮ್ಮ ಭಾರತ ಒಂದರಲ್ಲೇ 1.4 ಬಿಲಿಯನ್ ಟನ್ನಷ್ಟು ಆಹಾರ ವೇಸ್ಟ್ ಆಗ್ತಾ ಇದೆ. ಇದರಿಂದ ನಾವು ಎಷ್ಟೋ ಬಡವರ ಒಂದು ಹೊಟ್ಟೆಯನ್ನು ತುಂಬಿಸ್ಬೋದು. ಆದ್ದರಿಂದ ನಮಗೆ ತಿನ್ನುವ ಸಾಮರ್ಥ್ಯ ಎಷ್ಟಿದೆಯೋ ಅಷ್ಟು ಆಹಾರವನ್ನು ಬಳಸ್ಕೊಳ್ಳೋಣ, ಆಹಾರ ವ್ಯರ್ಥವನ್ನು ತಡೆಯೋಣ. ಸ್ಟಾಪ್ ವೇಸ್ಟಿಂಗ್ ಫುಡ್.